ಇವಾಗ ಕೆಟ್ಟಾಗಿರಲಿ. ನೋಡು ಕೆಳಗೆ ಬಂದ ಬಂದಿದ್ರು. ನಿಮ್ಮ ಹೆಸರು? ದಾಸಣ್ಣ. ದಾಸಣ್ಣ, ನಿಮ್ಮ ಊರ ಹೆಸರು? ಬೆಮ್ನಳ್ಳಿ. ಬೆಮ್ನಳ್ಳಿ ಬಲರಟ್ಟಿ. ಗೊಲರಟ್ಟಿ ಪಾಗೋಡ ತಾಲೂಕ. ಬೀಸ್ದವ್ರಿನ ಇವು? ಎಷ್ಟಲ್ಲಾಗಿದ್ದಾವೆ? ಎರಡಲ್ಲೂ ನಾಲ್ಕಲ್ಲು. ಯಾವ್ದು? ಎರಡಲ್ಲು ಅದೆರಡಲ್ಲು. ಎಲ್ಲಿ ತಂದಿದ್ ನೀವು? ಸಿರಾ ಕಡೆ. ಹಾಂ, ಜೋಡಿ ತಂದಿದ್ರ ಒಂದೊಂದು ತಂದು? ಜೋಡಿನೇ. ಎಷ್ಟಾಗಿದ್ವು? ಒಂದು ಎಪ್ಪತ್ತು. ಹ್ಞೂ. ಎಷ್ಟು ದಿನ ಆಯ್ತು ತಂದು? ಸ್ವಲ್ಪ ಜೋರಾಗಿ ಮಾತಾಡ್ಬೋ. ನಾಲ್ಕು ತಿಂಗಳಾಗೈತಿ. ಹ್ಞೂ. ಅದೇ ಬೀಜದವ್ರಿ ಅನ್ನೋದು ಅದಕ್ಕೇನೆ, ಹಸುಗೆ ಬಿಡೋಕ್ಕೆ ತರೋದು ಬೀಜದವ್ರಿ. ಹ್ಞೂ. ಎಷ್ಟು ವರ್ಷದಿಂದ ಓರಿ ಮೇಯಿಸ್ತಾ ಇದ್ದೀರಾ? ಅಂದರೆ ನೀವು ತುಂಬ ಸೀನಿಯರ್ ನೀವು. ಹ್ಞೂ. ಅದೇ. ಹ್ಞೂ. ಹ್ಞೂ. ಒಂದು ಹಸಿಗೆ ಎಷ್ಟು ಕೊಡ್ತಾರೆ? 500 ರೂಪಾಯಿ. ಹ್ಞೂ. ತಿಂಡಿ ಏನೇನು ಕೊಡ್ತೀರಾ? ಹಾಂ, ಬೆಳಗ್ಗೆ ಒಂದೊಂದು ಹಾಲು. ಹಾಂ, ಬೆಳಗ್ಗೆ ಸಾಯಂಕಾಲ ಬೂಸ. ಹೌದಾ? ಹ್ಞೂ. ರೇಟ್ ಎಷ್ಟು ಹೇಳ್ತೀರಾ? 2.20. 2.20. ಹ್ಞೂ. ಅಂದ್ರೆ ಜಾತ್ರೆಗೆ ನಿಮ್ಮವೇ ಸ್ಟಾಪು? ಸ್ಟಾಪ್ ಅವ್ರಿ ನಿಮ್ಮವೇ ಜಾತ್ರೆಯಲ್ಲಿ? ಹಾಂ, ಸರಿ. ನಂಬರ್ ಆಯ್ತಾ ಹೇಳ್ರಿ. ಕಟ್ಟಿ ಇನ್ನು ಒಳ್ಳೊಳ್ಳೆ ಹೊರಿ ಕಟ್ಟಿ. 7-3. ಹಾಂ, ಅವರು ಕಟ್ತಾರೆ ಬಿಡ್ರಿ, ನಿಮ್ಮನ್ನ ನೋಡ್ಕೊಂಡು ಕಟ್ರಿ. ಒಳ್ಳೊಳ್ಳೆ ಹೊರಿ ಕೊಟ್ರಿ, ಒಳ್ಳೆ ಹೆಸರು ಇರುತ್ತೆ. ಪ್ರೈಸ್ ತಗೊಂಡಿದ್ದೀರಾ? ಬಾರಪ್ಪ, ನೀನೊಂದ್ಸರಿ ಬಾ, ಬಂದ್ಬಿಡು. ಹ್ಞೂ, ಹೇಳ್ರಿ. 7349-300-9790. ಸರಿ ಅಣ್ಣ, ಆಯಿತು. ಇನ್ನೂ ಒಳ್ಳೆ ಹೊರಿ ಕಟ್ಟಿ, ಚೆನ್ನಾಗಿ ಹೆಸರು ತಗೊಳ್ಳಿ. ನಮಸ್ಕಾರ ಸ್ವಾಮಿ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ್ ಶಾಸ್ತ್ರಿ. ಯಾವ ಜಾತ್ರೆ ಇದು? ವದನಕಲ್ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ, ಪಾಗೋಡ ತಾಲೂಕು. ಹ್ಞೂ. ಪಾಗೋಡ ತಾಲೂಕು. ಹೌದು. ಈ ಜಾತ್ರೆ ಎಷ್ಟು ವರ್ಷದಿಂದ ನಡೀತಾ ಇದೆ? ಈಗ ಸುಮಾರು ಒಂದು 150 ವರ್ಷದ ಮೇಲೆ ಇತಿಹಾಸ ಇದೆ. ಹ್ಞೂ. ನಿಮ್ಮ ಹಳ್ಳಿಗಳ ಬಗ್ಗೆ ಮತ್ತು ಈ ಜಾತ್ರೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಇದು ಈ ಭಾಳಷ್ಟು ವರ್ಷಗಳಿಂದನೂ ಈ ಜಾತ್ರೆ ಈ ಫಾಲ್ಗುಣ ಮಾಸದಲ್ಲಿ ನಡ್ಕೊಂಬರ್ತಾ ಇದೆ. ಇದು ವರ್ಷದ ಒಂದು ಕೊನೆ ಜಾತ್ರೆ ಅಂತಲೂ ಹೇಳ್ಬೋದು. ಇಲ್ಲಿ ಸುತ್ತಮುತ್ತ ಎಲ್ಲ ಆಂಧ್ರ ಕರ್ನಾಟಕ ಮತ್ತು ಈ ರಾಸುಗಳು ವ್ಯಾಪಾರಕ್ಕೆ ಮಹಾರಾಷ್ಟ್ರ ಈ ಕಡೆಯಿಂದನೂ ಬರ್ತಾಯಿದ್ರು. ಇತ್ತೀಚೆಗೆ ಸ್ವಲ್ಪ ರಾಸುಗಳು ವ್ಯಾಪಾರಗಳು ಕಡಿಮೆ ಆಗಿದೆ. ಇದು ಒಂದು ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕವಾಗಿ ವರ್ಷದಲ್ಲಿ ಒಂದು ವಿಶೇಷವಾಗಿ ಒಂದು ಮನೋರಂಜನೆಯಾಗಿ ಆಧ್ಯಾತ್ಮಿಕವಾಗಿ ಜನಗಳು ನಡೆಸ್ಕೊಳ್ತಾ ಬರ್ತಾಯಿದ್ದಾರೆ. ರೈತರಿಗೆ ಈ ದೇವಸ್ಥಾನದ ಯಾವ ಒಂದು 8 ಎಕರೆ ಜಮೀನಿದೆ. ಇದರಲ್ಲಿ ಎಲ್ಲ ಮರಗಳು ಅದೆಲ್ಲ ಇದೆ, ನೆರಳಿದೆ, ಈ ನೀರಿನ ಒಂದು ಸೌಕರ್ಯನೂ ಇದೆ. ಹಾಗಾಗಿ ಸೂಕ್ತವಾಗಿ ಎಲ್ಲ ಜಾತ್ರೆಗಳಿಗಿಂತಲೂ ಸೂಕ್ತವಾಗೇ ಇದೆ. ಈ ಜಾತ್ರೆಗೆ ಯಾವ್ಯಾವ ತಳಿ ಬರುತ್ತೆ? ಮಾಮೂಲು ಎಲ್ಲ ನಮ್ಮ ಮೊದಲಿಂದ ಇರೋ ಎಲ್ಲ ತಳಿಗಳೂ ಬರುತ್ತೆ. ಅಮೃತ್ ಮಹಲ್. ಹಳ್ಳಿಕಾರ. ಹೌದೌದು, ಅಮೃತ್ ಮಹಲ್ ಇದೆ. ಭಾಳ ರೈತರು ಭಾಳ ಖುಷಿಯಾಗಿ ಈ ಇವರು ಈಗ ಈ ರಾಸುಗಳು ಬೆಳೆದು ಇದೆಯಲ್ಲ, ಇವ್ರು ತಲೆತಲ ಮಾಡೋದ್ರಿಂದನೋ ಇವ್ರ ತಂದೆ ತಾತ ಅವರೆಲ್ಲ ಅದೇ ಒಂದು ಭಾರಿ ಒಂದು ಸಂತೋಷವಾಗಿ ಭಾರಿ ಒಂದು ಕಷ್ಟಪಟ್ಟು ಈಗ ಹಾಕೋದು ಅಂದರೆ ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಅದರಲ್ಲಿ ಈಗಲೂ ಈ ಹುಡುಗರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷ ಆಗ್ತಾಯಿದೆ. ಸಮಸ್ಯೆಗಳು ಏನೇನು ಬರ್ತಿದೆ ಈ ಜಾತ್ರೆ ಒಳಗೆ?
ಸಮಸ್ಯೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸಮಸ್ಯೆ ಏನಿಲ್ಲ. ಸ್ವಲ್ಪ ಮೊದಲು ಭಾಳಷ್ಟು ರಾಸುಗಳು ಬರ್ತಾ ಇತ್ತು, ನಾವು ಆ ಸಂದರ್ಭದಲ್ಲಿ ಅವಕ್ಕೆ ನಾವು ನೀರು ಸಹ ಒದಗಿಸೋದು ಕಾಲ ಕಷ್ಟ ಆಗ್ತಾ ಇತ್ತು. ಏನು ನಾವು ಎಲ್ಲಿ ಸುತ್ತಮುತ್ತ ಒಂದೆರಡು ಕಿಲೋಮೀಟ್ರ್ವರೆಗೂ ಎತ್ತುಗಳು ಇರ್ತಾ ಇತ್ತು. ಹ್ಞೂ, ಇತ್ತೀಚೆಗೆ ಪರವಾಗಿಲ್ಲ, ಏನು ಅಂತ ತೊಂದರೆ ಏನಿಲ್ಲ. ನಡೆದಿದೆ, ಪ್ರತಿ ವರ್ಷನೂ ಕೃಷಿ ಮಾರುಕಟ್ಟೆ ಮಂಡಳಿಯವರು ಅವರೆಲ್ಲನೂ ಉತ್ತಮ ರಾಸುಗಳು ಬಹುಮಾನ ಅದು ಕೊಡ್ತಾ ಇದ್ರು. ಈ ಕರೋನಾ ಇದರಿಂದ ಈ ವರ್ಷ ಏನು ಅಲಾಟ್ಮೆಂಟ್ ತೊಗೊಂಡಿಲ್ಲ ಅಂತಿದ್ದಾರೆ. ಈ ಸಲ ಅವ್ರದ್ದಿಲ್ಲ, ನಮ್ಮದೇ ಒಂದು ಸಂಸ್ಥೆಯಿಂದ ಅಥವಾ ಬೇರೆಯವರಿಂದ ಏನೋ ಕೊಡಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೂ ಅದೇ ಉದ್ದೇಶ ಇದೆ. ಅಷ್ಟೇ, ಇನ್ನೇನಿಲ್ಲ. ಭಾಳ ಎಲ್ಲರೂ ಸಂತೋಷವಾಗಿ ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲ ಮೊದಲಿಂದಲೂ ಈ ಒಂದು ಹೇಳಿದ್ನಲ್ಲ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕವಾಗಿ ಎಲ್ಲರೂ ಜಾತ್ರೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ನಮಸ್ತೆ, ಧನ್ಯವಾದ. ನಮ್ಮ ಹಾಂ ಇಲ್ಲ ಎಲ್ಲ ಎಲ್ಲ ಹೋಗಿದ್ದಾರೆ. ನಿಮ್ಮ ಹೆಸರು? ರಮೇಶ್. ರಮೇಶ್ ಅಂತ. ನಿಮ್ಮ ಅಡ್ರೆಸ್ ಹೇಳಿ. ಎಚ್ ಬಿ ಹಳ್ಳಿ. ನರಸಿಂಹಪ್ಪ ಎಚ್ ಬಿ ಹಳ್ಳಿ. ಹಾಂ. ಪಾವಗಡ. ಪಾವಗಡ ತುಮಕೂರು ಡಿಸ್ಟ್ರಿಕ್. ನಮ್ಮದು ಇದು ಒಂದು ಹಳ್ಳಿಕರ ಅಂತಾನೆ ಹೇಳ್ಬೋದು, ಆ ಟೈಪ್ ಇದೆ. ಇದು ನೀವು ಹೇಳ್ದಂಗೆ ಅಮೃತ್ ಮಾಲ್. ಅಲ್ಲಿ ಹಾಕಿಲ್ಲ ಇನ್ನ. ಇಲ್ಲ ಇದು ಇಲ್ಲೇ ಸಿರಾ ಕಡೆ. ಎಷ್ಟು ಬಿದ್ದಿತ್ತು ನಿಮಗೆ? ಇದು 60,000 ಬಿದ್ದಿತ್ತು ಚಿಕ್ಕಕರ ತಂದಾಗ. ಈಗ ಎಷ್ಟು ಹೇಳ್ತೀರಾ? ಈಗ 2.40. ಹಾಂ ಬಿಡ್ತಾ ಇದೆಯಾ? ಹಾಂ ಬರ್ತಾ ಇದೆ. ಹಳ್ಳಿ ಕಡೆ ನಾಟಿ ಹಸುಗಳು ಇದೆಯಾ? ಹಾಂ ಇದೆ, ಜಾಸ್ತಿ ಇಲ್ಲ ಕಮ್ಮಿ. ಹಾಂ. ಒಂದು ಹಸಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ? ಇಷ್ಟು ಅಂತ ಹೇಳೋಕ್ಕಾಗಲ್ಲ, ನಾವು 300 ರೂಪಾಯಿ ಮಾಡಿದ್ದೀವಿ. ಹಾಂ, ಅವ್ರು ಕೊಡೋರು 100, 200 ಕೊಡ್ತಾರೆ. ಇಷ್ಟೇ ಅಂತೇನು ಫಿಕ್ಸ್ ಇಲ್ಲ. ಸರಿ, ಎಷ್ಟು ರೇಟ್ ಹೇಳ್ತೀರಾ? 2.40. ಅದು ಅದು ಅದೆಷ್ಟು ಹೇಳ್ತೀರಾ? 55. ಸರಿ, ನಿಮ್ಮ ನಂಬರ್ ಹೇಳಬೇಕು. 9 7 9 7 4 2 6 1 6 1 6 8 6 8 3 5. ನಿಮಗೆ ಫೋನ್ ಮಾಡ್ತಾರೆ. ಓಕೆ ಆಯಿತಾ? ಓಕೆ ಸರಿ ಸರ್. ಸರಿ ಆಯಿತು.